ವಿಧಾನಸಭೆ ಚುನಾವಣೆಗೆ ಮೊದಲೇ ರಾಜ್ಯದಲ್ಲಿ ಮೈತ್ರಿ ರಾಜಕಾರಣದ ಮಾತು ಶುರುವಾಗಿದೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಬದಲಾಗಬಹುದು ಅನ್ನೋ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಜೆಡಿಎಸ್ ಸಖ್ಯದ ಸುಳಿವನ್ನ ನೀಡಿದ್ದಾರೆ ಇಂದು ಮದುವರಿನಲ್ಲಿ ನಡೆದ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯಲ್ಲಿ ಮಾತನಾಡಿದ ಡಿಕೆಶಿ ಕಳೆದ ಬಾರಿ ಪಿಯನ್ನು ಅಧಿಕಾರದಿಂದ ದೂರ ಇಡೋದಕ್ಕಾಗಿ ಜೆಡಿಎಸ್ ಜತೆ ಕೈಜೋಡಿಸಿದ್ವಿ ಕುಮಾರಸ್ವಾಮಿಯವರೇ ಇಲ್ಲಿಗೆ ಬಂದು ನಾನು ಡಿಕೆಶಿ ಜೋಡೆತ್ತು ಅಂತ ಹೇಳಿದರು ಅಂತ ಡಿಕೆಶಿ ಸ್ಮರಿಸಿದರು ಅಭಿಪ್ರಾಯ ಬಿಜೆಪಿ ನ ದೂರ ಇಡಬೇಕು ಅಂತ ಒಂದೇ ಒಂದು ವಿಚಾರದಲ್ಲಿ ಗಮನ ಇಟ್ಕೊಂಡು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಆದೇಶದ ಮೇರೆಗೆ ಅವರ ಜೊತೆ ಕೈ ಜೋಡಿಸಿ ಕುಮಾರಸ್ವಾಮಿ ಅವರೇ ಬಂದು ಇದೇ ಮಂಡ್ಯ ಭೂಮಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆ ನಿಂತಿದ್ದಾರೆ ನಾವು ಜೋಡಿ ಎತ್ತುಗಳು ಅಂತ ಹೇಳಿ ನಿಮ್ಮ ಮುಂದೆ ಮಾತಾಡೋದನ್ನ ಯಾರು ಕೂಡ ಹಲಗಿಡಲಿಕ್ಕೆ ಸಾಧ್ಯ ಇಲ್ಲ ಇತ್ತ ಮಂಡ್ಯದಲ್ಲಿ ಡಿಕೆಶಿ ಜೆಡಿಎಸ್ ಸಖ್ಯದ ಮಾತನಾಡಿದ್ರೆ ಅತ್ತ ಸಿದ್ದರಾಮಯ್ಯ ವಿಜಯಪುರದಲ್ಲಿ ದಳಪತಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಎಚ್ ಡಿಕೆ ಸಿಎಂ ಆಗದಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಇಬ್ರಾಹಿಂ ಹೇಳ್ತಾರೆ ಪಾಪ ಅವರಿಗೆ ವಯಸ್ಸಾಗಿದೆ ನಿವೃತ್ತಿ ಆಗಲಿ ಬಿಡ್ರಿ ಅಂತ ವ್ಯಂಗ್ಯವಾಡಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರೆ ರಾಜಕೀಯದಿಂದ ನಾನು ನಿವೃತ್ತಿ ಸಿಎಂ ವಯಸ್ಸಾಗಿದೆ ಆಗ್ತದೆ ಸರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾ ಇದ್ರೆ ರಾಜಕೀಯದಿಂದ ನಿವೃತ್ತಿ ಸಿಎಂ ಸರ್ ಇಲ್ಲಿ ಯಾರಿಗೆ ಯಾರು ಬಿ ಟೀಮ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ರಿ ಸಿದ್ದರಾಮಯ್ಯ ಎಷ್ಟು ವಯಸ್ಸು ಯಾರು ಹಿರಿಯರು ಬಹುಶಃ ಸಿ ಎಂ ಇಬ್ರಾಹಿಂ ಮತ್ತು ಡಿ ಕೆ ಶಿವ ಸಿದ್ದರಾಮಯ್ಯ ಅವರು ಬಹಳ ಏನೋ ವಯಸ್ಸಿನ ಅಂತರ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ ಇವರಿಗೂ ಎಪ್ಪತ್ತರ ದಾಟಿದೆ ಎಪ್ಪತ್ತೈದರ ಸಮೀಪ ಇದ್ದಾರೆ ಎಪ್ಪತ್ತೈದು ವರ್ಷದ ಜನ್ಮ ದಿನಾಚರಣೆಯನ್ನು ಆಚರಿಸ್ಕೊಂಡಿದ್ದಾರೆ ಆದರೆ ಅವರು ಅಡ್ವೈಸ್ ಮಾಡ್ತಾ ಇರೋದು ಸೇಮ್ ಇಬ್ರಾಹಿಂ ನಿವೃತ್ತಿ ಆಗಲಿ ಅಂತ ಸಾಂದರ್ಭಿಕವಾಗಿ ಅವರು ಹೇಳಿದರು ಭಾಳ ಮಾರ್ಮಿಕವಾಗಿ ಚೆನ್ನಾಗಿದೆ ಕೇಳಿಸ್ಕೊಳ್ಳೋದಕ್ಕೆ ಭಾಳ ಚೆನ್ನಾಗಿ ಕಾಣುತ್ತೆ ಅದಕ್ಕಿಂತ ನನಗೆ ಅಚ್ಚರಿಯಾಗಿ ಕಂಡಿದ್ದು ಮತ್ತು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಇದ್ರೂ ಇರಬಹುದು ಆದರೂ ಆಗಬಹುದು ಅಂತ ಅನಿಸಿದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿಯ ಸುಳಿವನ್ನು ಒಕ್ಕಲಿಗರ ನೆಲದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಟ್ಟಿರೋದು ಈ ಹಿಂದೆ ಯಾವುದೋ ಸಂದರ್ಭದಲ್ಲಿ ಅವರು ಹೇಳಿದ ಹೇಳಿದಿರ್ಬೋದು ನಾವೆಲ್ಲ ಜೋಡೆತ್ತುಗಳು ಅಂತ ಆದರೆ ಜೋಡೆತ್ತುಗಳು ಈ ಹಿಂದೆ ಮಾಡಿದಂಥ ಸರ್ಕಾರ ಏನಾಯಿತು ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಹೌದು ಆಗ ಬಿದ್ದು ಹೋಗದೇ ಇದ್ರೆ ಅವ್ರ ನಡುವೆ ತಿಕ್ಕಾಟ ಬರದೇ ಹೋಗಿದ್ದಿದ್ರೆ ಈ ಅನೇಕ ಬಾರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಆ ಸರ್ಕಾರ ಯಾಕೆ ಬಿತ್ತು ಸಿದ್ದರಾಮಯ್ಯರು ಎಲ್ಲೂ ಆಪರೇಷನ್ ಕಮಲ್ವ ಇನ್ನೊಂದನ್ನ ಹೇಳಿಲ್ಲ ಅವರು ಅವರು ಹೇಳಿದ್ದು ಅದಕ್ಕೆ ಬೀಳೋದಕ್ಕೆ ಕಾರಣ ತಾಜ್ ವೆಸ್ಟ್ ಸ್ಟ್ಯಾಂಡು ಅಂತ ಹೌದು ತಾಜ್ ವೆಸ್ಟ್ ಸ್ಟ್ಯಾಂಡಲ್ಲಿ ಮುಖ್ಯಮಂತ್ರಿಗಳು ಇರ್ತಾ ಇದ್ರು ಶಾಸಕರನ್ನ ಮಂತ್ರಿಗಳನ್ನು ಭೇಟಿ ಮಾಡ್ತಿರಲಿಲ್ಲ ನಮಗೆ ಈ ಸರ್ಕಾರವನ್ನು ಬೀಳಿಸದೆ ವಿಧಿ ಇರಲಿಲ್ಲ ಅಂತ ಅವರು ಪರೋಕ್ಷವಾಗಿ ಹೇಳಿದ್ದಾರೆ ಅವರು ಆದರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದು ನಾವಿಬ್ಬರು ಚೆನ್ನಾಗಿದ್ದೀವಿ ಮುಂದೊಂದು ದಿನ ನಾವು ಒಟ್ಟಾದರೂ ಆಗಬಹುದು ಅಂತ ಸಿದ್ದರಾಮಯ್ಯನವರು ಇವತ್ತು ವಿಜಾಪುರದಲ್ಲಿ ತತ್ಕ್ಷಣ ಮತ್ತೊಂದಕ್ಕೆ ಬಾಣ ಬಿಟ್ಟಿದ್ದಾರೆ ಜೆ ಡಿ ಎಸ್ನವರು ಕುರಿತಾಗಿ ಅವರು ಆಡಿದಂಥ ಮಾತು ಎಚ್ ಡಿ ಕೆ ಸಿ ಎಂ ಆಗದೇ ಇದ್ದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದಂಥ ಇಬ್ರಾಹಿಂಗೆ ಅವರು ಪರೋಕ್ಷವಾಗಿ ಟೀಕೆ ಮಾಡೋದ್ರ ಮೂಲಕ ಅದರ ಬಾಣ ಅವರು ನೆಟ್ಟಿರೋದು ಎಚ್ ಡಿ ಕೆ ವಿರುದ್ಧನೇ ಇಲ್ಲಿ ನೀವು ಗಮನಿಸಬೇಕಾಗಿರೋದು ವಾಸುದೇವ್ ನಾವು ಎಸ್ ನಾಳೆ ಜೆ ಡಿ ಎಸ್ ಯಾವ ಕಂಡೀಷನ್ ಮೇಲೆ ಕಾಂಗ್ರೆಸ್ ಜೊತೆ ಹೋಗ್ಬೋದು ಅಂತ ಹೋಗೋದು ಪಕ್ಕ ಅಂತ ಹೋಗ್ಬೋದು ಅಂತ ಯಾಕೆಂದರೆ ಅವರು ಇವತ್ತು ಜಾತಿ ರಾಜಕಾರಣ ಬೇರೆ ಬೇರೆ ಕಾರಣಕ್ಕೆ ಬಿ ಜೆ ಪಿಯನ್ನು ಅವರು ವಾಚಾಮಗೋಚಿರೋ ಎಚ್ ಡಿ ಕೆ ಅವರು ಟೀಕೆ ಮಾಡ್ತಾ ಇರೋದು ನೋಡಿದ್ರೆ ಅವರಿಗಿರೋದು ಇಲ್ಲಿ ಎರಡೇ ಆಯ್ಕೆ ಒಂದು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಹಾಗಾಗಿ ಅಲ್ಲಿ ಹೋಗುವಂಥ ಸಾಧ್ಯತೆ ಯಾಕೆಂದರೆ ಸಿದ್ದರಾಮಯ್ಯವ್ರನ್ನೂ ಆಗಬೇಕು ಬಿ ಜೆ ಪಿಯನ್ನು ದೂರ ಆಗಬೇಕು ಅದರ ಜೊತೆಗೆ ಒಕ್ಕಲಿಗರ ರಾಜಕಾರಣ ಒಕ್ಕಲಿಗರ ನಾಯಕನೊಬ್ಬನಿಗೆ ನಾವು ಮಾಡಿದ್ವಿ ಅಂತ ಕೊನೆಗೂ ಬಹುಶಃ ಅದು ಮುಂದೊಂದು ದಿನ ಜೆ ಡಿ ಉಪಯೋಗ ಬರ್ಬೋದು ಅಂತ ಈ ರೀತಿ ಈ ರೀತಿ ಒಂದು ಲೆಕ್ಕಾಚಾರ ನಾವು ಈಗ ಹಾಕೋದು ಚುನಾವಣೆ ನಂತರ ಅವ್ರು ಹೇಳಿದ್ರಲ್ಲ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅದು ನಿಂತ ನೀರಲ್ಲ ಅಂತ ಗೊತ್ತು ನಮಗೆ ಅದು ಹರಿಯೋ ಆದರೂ ಅದರ ಗುಣಮಟ್ಟ ಎಂಥದ್ದು ಅನ್ನೋದು ಗೊತ್ತು ಹೌದು ಹರಿಯೋ ನೀರಿಗೂ ನಿಂತು ನೀರಿಗೂ ಇರೋ ವ್ಯತ್ಯಾಸದಲ್ಲಿ ರಾಜಕಾರಣದ ನೀರಲ್ಲಿ ನಾವು ಭಾಳ ವ್ಯತ್ಯಾಸ ಏನು ಕಾಣಲ್ಲ ನಮಗೆ ಎಲ್ಲ ನದಿ ಎಲ್ಲ ಕೆರೆಯಲ್ಲಿರುವಂತಹ ನೀರು ಒಂದೇ ಹೌದು ಸೊ ಹಾಗಾಗಿ ಆ ನೀರಿನ ವಿಚಾರ ಏನಾದರೂ ಇರಲಿ ಆದರೆ ಹೊಂದಾಣಿಕೆಯ ಸುಳಿವಿದಿಲ್ಲ ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಟ್ಟಿರೋದು ಅದು ಅಸಂಭವ ಅಂತ ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಒಂದು ಲೆಕ್ಕಾಚಾರ ಇದೆ ಕೊನೆ ಪಕ್ಷ ಮಂಡ್ಯದಲ್ಲಿ ಜೆ ಡಿ ಎಸ್ನ ಒಂದಿಷ್ಟು ಮತಬುಟ್ಟಿಗೂ ಕೂಡ ಕೈ ಹಾಕುವಂತ ಉದ್ದೇಶ ಅವ್ರದ್ದು ಇದೆ ಅಂತ ಹೌದು ಈಗಾಗಲೇ ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತೆ ವಾಪಸ್ ಚೇತರಿಸ್ಕೊಳ್ತಾ ಇದೆ ಕಳೆದ ಎರಡು ವಿಧಾನ ಪರಿಷತ್ ಚುನಾವಣೆಗಳನ್ನ ನೋಡಿದ್ರೆ ಗ ನಿಮ್ಗೆ ಗೊತ್ತಾಗುತ್ತೆ ಆ ಎರಡೂ ಕ್ಷೇತ್ರಗಳನ್ನ ಜೆ ಡಿ ಎಸ್ ಗಂಡುಮೆಟ್ಟಿನ ನೆಲದಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ ಹೌದು ಬಹುಶಃ ವಿಧಾನಸಭಾ ಚುನಾವಣೆಯಲ್ಲೂ ಅದೇ ಪರಂಪರೆ ಮುಂದುವರಿಯುತ್ತೆ ಅನ್ನುವಂಥ ವಿಶ್ವಾಸ ಇಟ್ಟು ಒಕ್ಕಲಿಗರ ಮತಬುಟ್ಟಿಗೆ ಭಾವನಾತ್ಮಕವಾದಂಥ ದಾಳವನ್ನು ಎಸೆಯೋ ಮೂಲಕ ಡಿ ಕೆ ಶಿವಕುಮಾರ್ ಅವರು ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಮೆರೆದಿದ್ದಾರೆ ಅಂತ ಆರಂಭಿಕವಾಗಿ ಮತ ಬೇಕು ಮುಂದೆ ಅವಶ್ಯಕತೆ ಬಿದ್ದರೆ ಎಮ್ ಎಲ್ ಎಗಳ ಮತವೂ ಬೇಕು ಅಂತ ಆ ಸಂದರ್ಭದಲ್ಲಿ ಜೆ ಡಿ ಎಸ್ ನಮಗೆ ಪ್ರಯೋಜನಕ್ಕೆ ಬಂದರೂ ಬರಬಹುದು ಅಂತ ಆ ದೂರದೃಷ್ಟಿಯನ್ನು ಇಟ್ಟುಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಡುವಿನ ಭಿನ್ನಾಭಿಪ್ರಾಯ ಎಚ್ ಡಿ ಕೆ ಮತ್ತು ಸಿದ್ದರಾಮಯ್ಯ ನಡುವಿನ ಅಂತರ ಹೌದು ಅದೆಲ್ಲ ಲೆಕ್ಕಾಚಾರ ಹಾಕಿ ಡಿ ಕೆ ಶಿ ಅವರು ಮಾತಾಡಿದ್ದಾರೆ ಅಂತ ನನಗನ್ಸೋದು सर yes, विस्तारान्यूज़ न्यूज निखर